ಈ ಡಿಜಿಟಲ್ ಯುಗದಲ್ಲಿ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಎಲ್ಲವೂ ತುಂಬಾನೇ ಸುಲಭವಾಗಿದೆ ಆದರೆ ಹಿಂದೆಲ್ಲ ಚಲನಚಿತ್ರಗಳು ದೂರದರ್ಶನ ರೇಡಿಯೋ ಕಾರ್ಯಕ್ರಮಗಳಲ್ಲಿ ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ಮಾಡುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಕಾಲ ಮುಂದುವರಿದಂತೆ ಹಿಂದೆಲ್ಲ ಇದ್ದ ವಿಡಿಯೋ ಆಡಿಯೋ ಸಾಧನಗಳು ಕ್ಷೀಣಿಸುತ್ತಾ ಬರುತ್ತಿವೆ ಹೌದು ಇಂದಿನ ಕಾಲದಲ್ಲಿದ್ದ ಟೇಪ್ಗಳು ವಿಡಿಯೋ ಮತ್ತು ಆಡಿಯೋ ರೆಕಾರ್ಡರ್ಗಳಂತಹ ಆಡಿಯೋ ವಿಷುವಲ್ ವಸ್ತುಗಳು ಕಣ್ಮರೆಯಾಗುತ್ತಿದೆ ಹೀಗಿರುವಾಗ ಭವಿಷ್ಯದ ಪೀಳಿಗೆಗಾಗಿ ಹಳೆಯ ಹಾಗೂ ಕಳೆದು ಹೋಗುತ್ತಿರುವ ಇಂತಹ ಇತಿಹಾಸದ ವಸ್ತುಗಳನ್ನು ಸಂಗ್ರಹಿಸಿ ಮತ್ತು ಸಂರಕ್ಷಿಸುವ ಸಲುವಾಗಿ ವಿಶ್ವಸಂಸ್ಥೆಯ ಯುನೆಸ್ಕೋ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೇಳರಂದು ವಿಶ್ವ ಶ್ರವ್ಯ ದೃಶ್ಯ ಪರಂಪರೆ ದಿನವನ್ನ ಆಚರಿಸುತ್ತಿದೆ ಅಕ್ಟೋಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸೇರ್ಬಿಯಾದ ಬೇಲ್ಗ್ರೇಟ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋದ ಇಪ್ಪತ್ತೊಂದನೇ ಸಾಮಾನ್ಯ ಸಭೆಯಲ್ಲಿ ಆಡಿಯೋ ವಿಷುವಲ್ ಸಂರಕ್ಷಣೆಗಾಗಿ ಒಂದು ಪ್ರಮುಖ ಶಿಫಾರಸನ್ನ ಅಂಗೀಕರಿಸಲಾಯಿತು ಎರಡ್ ಸಾವಿರದ ಐದರಲ್ಲಿ ಯುನೆಸ್ಕೋದ ಜನರಲ್ ಕಾನ್ಫರೆನ್ಸ್ನ ಮೂವತ್ತ್ ಮೂರನೇ ಅಧಿವೇಶನವು ಸಾವಿರದ ಒಂಬೈನೂರ ಎಂಬತ್ತರ ಶಿಫಾರಸಿನ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಅಕ್ಟೋಬರ್ ಇಪ್ಪತ್ತೇಳನ್ನು ವಿಶ್ವ ಶ್ರವ್ಯ ದೃಶ್ಯ ಪರಂಪರೆಯ ದಿನವೆಂದು ಘೋಷಿಸಿತ್ತು ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೇಳರಂದು ಚಲನಚಿತ್ರ ಟಿವಿ ರೇಡಿಯೋ ಪ್ರಿಂಟ್ಗಳಂತಹ ಶ್ರವ್ಯ ದೃಶ್ಯ ಮಾಧ್ಯಮಗಳನ್ನು ಸಂರಕ್ಷಿಸುವ ಹಾಗೂ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ವಿಶ್ವ ಶ್ರವ್ಯ ದೃಶ್ಯ ಪರಂಪರೆಯ ದಿನವನ್ನ ಆಚರಿಸುತ್ತಾ ಬರಲಾಗುತ್ತಿದೆ ಇಂದಿನ ಡಿಜಿಟಲ್ ಹಾಗೂ ವರ್ಚುವಲ್ ಯುಗದಲ್ಲಿ ಹಿಂದಿನ ಕಾಲದಲ್ಲಿದ್ದ ಟೇಪ್ಗಳು ವಿಡಿಯೋ ಮತ್ತು ಆಡಿಯೋ ರೆಕಾರ್ಡರ್ಗಳಂತಹ ಆಡಿಯೋ ವಿಷುವಲ್ ವಸ್ತುಗಳು ಕಣ್ಮರೆಯಾಗುತ್ತಿದೆ ಇಂತಹ ಕಳೆದು ಹೋಗುತ್ತಿರುವ ಐತಿಹಾಸಿಕ ವಸ್ತುಗಳನ್ನು ಸಂರಕ್ಷಿಸಲು ಮತ್ತು ಈ ಮೌಲ್ಯಯುತ ವಸ್ತುಗಳ ಮಹತ್ವದ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸಿಕೊಡಲು ಈ ವಿಶೇಷ ದಿನವನ್ನು ಆಚರಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ವಸ್ತುಗಳು ಅಮೂಲ್ಯವಾದ ಶೈಕ್ಷಣಿಕ ಸಂಪನ್ಮೂಲಗಳಾಗಿವೆ ಹೌದು ಇದು ಸಂಶೋಧಕರು ವಿದ್ಯಾರ್ಥಿಗಳು ಮತ್ತು ಇತಿಹಾಸದಲ್ಲಿ ಆಸಕ್ತಿಯನ್ನು ಹೊಂದಿರುವವರಿಗೆ ಇಂದಿನ ಕಾಲದ ಆಡಿಯೋ ವಿಷಯಲ್ ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಆ ವಸ್ತುಗಳು ಹೇಗಿದ್ದವು ಎಂಬುದನ್ನು ತಿಳಿದುಕೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ